ರಾಜ್ಯದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಕಡ್ಡಾಯವಾಗಿ ಬ್ಯಾನ್ ಮಾಡಬೇಕು ಅಂತ ಡಿಸೆಂಬರ್ 31ನೇ ತಾರೀಕರಂದು ಅಖಿಲ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಇನ್ನ ಈ ಬಂದ್ಗೆ ಯಾವ ರೀತಿ ಬೆಂಬಲವನ್ನು ಸೂಚಿಸ್ತಾರೆ ಅಂತ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ಕರವೆ ಅಧ್ಯಕ್ಷರಾದಂಥ ನಾರಾಯಣ ಗೌಡ್ರು ಇದ್ದಾರೆ. ಸರ್, ಮೊದಲಿಗೆ ಉದ್ದೇಶ ಒಳ್ಳೆಯದಿದೆ, ಕರ್ನಾಟಕದ ಕನ್ನಡದ ಹೋರಾಟಗಾರ ನೀವು ಆಗಿದ್ದೀರಾ, ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ಈಗ? ಸರಿ, ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿನ ವಿಚಾರದಲ್ಲಿ ನಾನು ಯಾವುದೇ ಬಂದ್ಗಳನ್ನ ಬೆಂಬಲಿಸ್ತವನಲ್ಲ. ಬಂದೇ ಮಾನದಂಡವೂ ಅಲ್ಲ, ಎಲ್ಲ ಚಳುವಳಿಯಲ್ಲಿ ಬಂದೇ ಮಾನದಂಡ ಅಲ್ಲ. ಬಂದ್ ಅನ್ನೋದು ಕೊನೆಯ ಅಸ್ತ್ರವಾಗಬೇಕು, ಯಾವುದೇ ಚಳುವಳಿಯಲ್ಲಿ ಬಂದ್ ಅನ್ನೋದು ಕೊನೆಯ ಅಸ್ತ್ರವಾಗಬೇಕು. ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧಿಸಬೇಕು ಅಂತ ಹೇಳಿ ನಾವು ಸುಮಾರು ಒಂದು 20-24 ವರ್ಷದಿಂದ ಹೇಳ್ಕೊಂಡು ಬಂದಿದ್ವಿ. ಈ ಸರ್ಕಾರ ಅಂತಲೇ ಅಲ್ಲ, ಬಂದಂಥ ಎಲ್ಲ ಸರ್ಕಾರಗಳ ಮುಂದೆಯೂ ಸಹ ನಾವು ಪ್ರತಿಭಟನೆ ಮಾತ್ರ ಮಾಡಿದ್ದೀವಿ, ಒತ್ತಡ ಹಾಕಿದ್ದೀವಿ, ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಸಹ ಇವತ್ತವರೆಗೂ ಅದನ್ನು ಬಂದು ನಿಷೇಧಿಸುವಂಥ ಕೆಲಸವನ್ನು ಯಾವುದೇ ಸರ್ಕಾರಗಳು ಮಾಡಲ್ಲ. ಇಲ್ಲಿ ಎರಡು ಒತ್ತಡಗಳು ನಾವು ಸರ್ಕಾರದ ಮೇಲೆ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಒಂದು ರಾಜ್ಯ ಸರ್ಕಾರದ ಮೇಲೆ ಹಾಕುವಂಥ ಒತ್ತಡ ಆದರೆ ಇನ್ನೊಂದು ಕೇಂದ್ರ ಸರ್ಕಾರದ ಮೇಲೂ ಸಹ ಒತ್ತಡವನ್ನು ಹಾಕಬೇಕಾಗತ್ತೆ. ಇವತ್ತು ಯಾಕೆ ಒತ್ತಡ ಹಾಕಬೇಕು ಕೇಂದ್ರದ ಮೇಲೆ ಅಂದರೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅದೊಂದು ಸಂಘಟನೆ ಅಲ್ಲ, ಅದೊಂದು ಪಕ್ಷ. ಆ ಪಕ್ಷದ ಒಂದು ನಿಷೇಧಿಸಬೇಕಾದ್ರೆ ರಾಜ್ಯ ಸರ್ಕಾರದ ಆದಂಥ ಒಂದಷ್ಟು ಕಾನೂನಿನ ತೊಡಕುಗಳಿದ್ದಾವೆ. ಅವ್ರು ಎಲ್ಲಿಗೆ ಅದನ್ನು ಮುಟ್ಟಿಸ್ಬೋದು ಅಂದರೆ ಕೇಂದ್ರಕ್ಕೆ ಮುಟ್ಟಿಸ್ಬೋದು, ಇಲ್ಲ ಕೇಂದ್ರದ ಚುನಾವಣಾ ಆಯೋಗಕ್ಕೆ ಮುಟ್ಟಿಸ್ಬೋದು. ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಒತ್ತಡ ಹಾಕಬೇಕು ರಾಜ್ಯ ಸರ್ಕಾರದ ಮೇಲೆ. ಇನ್ನೊಂದು, ರಾಜಭವನ ಅಂತ ಇಲ್ಲಿದೆ ಕರ್ನಾಟಕದಲ್ಲಿ, ರಾಜಭವನ ಅಂತ ಇದೆ, ಆ ರಾಜಭವನದ ಮೇಲೆ ಒತ್ತಡವನ್ನು ಹಾಕಬೇಕಾಗತ್ತೆ. ರಾಜಭವನದ ಮೇಲೆ ಒತ್ತಡ ಹಾಕಿರೋದ್ರಿಂದ ಕೇಂದ್ರದ ಮೇಲೆ ಆ ಒತ್ತಡ ತಲುಪುತ್ತೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಎರಡು ರೀತಿಯ ಹೋರಾಟಕ್ಕೆ ಮುಂದಾಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಒಂದು, ಜಿಲ್ಲಾ ಆಡಳಿತದ ಮುಖಾಂತರ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥದ್ದು. 31 ಜಿಲ್ಲೆಯೂ ಸಹ ಇದಕ್ಕೆ ಬೆಂಬಲ ಇದೆ, ಈ ಹೋರಾಟಕ್ಕೆ ಬೆಂಬಲ ಇದೆ ಅಂತ ಹೇಳಿ ಆ ಮುಖಾಂತರ, ಜಿಲ್ಲಾ ಆಡಳಿತದ ಮುಖಾಂತರ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥದ್ದು. ಎರಡು, ರಾಜಭವನಕ್ಕೆ ಭಾರಿ ದೊಡ್ಡ ಮಟ್ಟದಲ್ಲಿ ಮುತ್ತಿಗೆಯನ್ನು ಹಾಕುವಂಥದ್ದು ಆಗ ಕೇಂದ್ರಕ್ಕೆ ಒತ್ತಡವನ್ನು ತರುವಂಥದ್ದು. ಇವೆರಡನ್ನೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕು ಅಂತ ಇದೆ. ಹಾಗಾಗಿ ನಾನು ಮೊದಲಿನಿಂದಲೂ ಸಹ, ಯಾಕೆಂದರೆ ಬಂದ್ ಕರೆಯೇ ಕೊಡೋದು ಅಷ್ಟೊಂದು ಸುಲಭ ಅಲ್ಲ, ಭಾರಿ ಪೂರ್ವಜಿತವಾದಂಥ ವ್ಯವಸ್ಥೆ ಮತ್ತು ಯೋಜನೆಗಳನ್ನು ರೂಪಿಸ್ಕೋಬೇಕಾಗತ್ತೆ. ಸಣ್ಣ ಚಳುವಳಿಯಿಂದ ಅದು ಕೊನೆಯ ಅಸ್ತ್ರವಾಗಿ, ಬ್ರಹ್ಮಾಸ್ತ್ರವಾಗಿ ಅದನ್ನು ತಗೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಒಂದು ಬಂದ್ ವಿಫಲವಾದರೆ ಇವತ್ತು ಅಷ್ಟೋ ಇಷ್ಟೋ ಕನ್ನಡಪರ ಸಂಘಟನೆಗಳದ್ದು ಭಯ ಇದೆ, ನಮ್ಮ ಸುತ್ತಮುತ್ತ ಇರುವ ರಾಜ್ಯಗಳಿಗೆ ಭಯ ಇದೆ. ಅದು ವಿಫಲ ಆಯಿತು ಅನ್ನೋ ಒಂದು ಸಂದೇಶ ಹೋದರೆ, ಮಹಾರಾಷ್ಟ್ರಕ್ಕೆ ಶಿವಸೇನೆಗೆ ಒಂದು ಸಂದೇಶ ಹೋದರೆ ಅದು ಬೇರೆ ರೀತಿಯ ಪರಿಣಾಮ ಬೀರುತ್ತೆ. ಯಾಕೆಂದರೆ ಕರ್ನಾಟಕದಲ್ಲಿ ಇವ್ರಿಗೆ ಬೆಂಬಲಿಸುವಂಥ ಜನ ಇಲ್ಲ ಅನ್ನೋದು ಆಗ್ಬಿಟ್ರೆ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಅದಕ್ಕೋಸ್ಕರ ನನಗೆ ಬಂದು ಮಾನದಂಡ ಅಲ್ಲ, ಹಾಗಾಗಿ ಬೇರೆ ಸ್ವರೂಪದ ಚಳುವಳಿಯನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ರಕ್ಷಣೆಗೆ ತೀರ್ಮಾನ ಮಾಡಿದೆ. ಸರ್, ಉದ್ದೇಶ ಮಾತ್ರ ನಿಮ್ಮದು ಸಹ MES ನ ಬ್ಯಾನ್ ಮಾಡಬೇಕು ಅಂತ ಇದೆ, ಆ ಉದ್ದೇಶದ ಪರವಾಗಿ ನಿಂತಿದ್ದೀರಾ, ಆದರೆ ಬಂದ್ ಪರವಾಗಿ ಈ ಸದ್ಯದ ಮಟ್ಟಿಗಿಲ್ಲ. ಈಗ ರಾಜಭವನಕ್ಕೆ ಒಂದು ಮನವಿ ತರಿಸೋದಾಗಿರ್ಬೋದು ಅಥವಾ ಒತ್ತಡ ತರುವಂಥದ್ದಾಗಿರ್ಬೋದು ಅಥವಾ ಮುತ್ತಿಗೆಯನ್ನು ವಿಧಾನಸೌಧಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಇದು ಯಾವಾಗ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ನಾಳೆ ನಮ್ಮದು ಒಂದು 4 ಗಂಟೆಗೆ ಒಂದು ಸಭೆ ಇದೆ, 4 ಗಂಟೆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಒಂದು, ಇಲ್ಲ 28ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡುವಂಥದ್ದು, ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ತರುವಂಥದ್ದು ಒಂದು. 30ನೇ ತಾರೀಕು ನ್ಯಾಷನಲ್ ಕಾಲೇಜ್ ಮೈದಾನದಿಂದ ರಾಜಭವನಕ್ಕೆ ಮುತ್ತಿಗೆ ಹಾಕಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ. ಅದು ಇದು ಈ ಥರದ ಎರಡು ರೂಪದಲ್ಲಿ ಹೋರಾಟವನ್ನು ಮಾಡಬೇಕು, ಕೇಂದ್ರಕ್ಕೆ ಒತ್ತಡವನ್ನು ಹಾಕಬೇಕು, ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಅನ್ನೋ ತೀರ್ಮಾನ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ. ಉದ್ದೇಶ ಒಂದೇ, ಆದರೆ ಹೋರಾಟದು ವಿಭಿನ್ನವಾಗಿರ್ತವೆ. ಹಾಗಾಗಿ ಅವರು ಮಾಡ್ತಿರುವಂಥ ಬಂದು ಅವ್ರು ಮಾಡ್ತಾರೆ, ಪ್ರತಿಭಟನೆ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೆ ಏನು ಮುಟ್ಟಿಸ್ಬೇಕೋ ಅದು ಮುಟ್ಟಿಸುವಂಥ ಕೆಲಸವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಇಲ್ಲಿ ಮನಸ್ಸುಗಳು ಬೇರೆ ಆಗಿಲ್ಲ, ಆದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದೀವಿ ಅಂತ ನಾರಾಯಣ ಗೌಡರು ಹೇಳಿರೋದು ಅಂತ ತೊಗೊಬೋದಲ್ವಾ ಸರ್? ಅದ್ರ ಜೊತೆಗೆ ಮತ್ತೊಂದು ವಿಚಾರ, ಒಂದು ವೇಳೆ ಏನಾದರೂ ವಾಟಾಳ್ ನಾಗರಾಜ್ ಅವರು ಇರ್ಬೋದು ಅಥವಾ ಇತರೆ ಸಂಘಟನೆಯವರು ಬಂದು ನಾರಾಯಣ ಗೌಡರನ್ನ ಮನವಿ ಮಾಡಿದ್ರೆ, ಇಲ್ಲ ನೀವು ಈ ಸರಿ ಬಂದಿಗೆ ಒಪ್ಪಿಗೆ ಸೂಚಿಸಲೇಬೇಕು ಅಂತ, ಆ ಒಂದು ಪ್ರೀತಿಗಾಗಿರ್ಬೋದು ಒತ್ತಡಕ್ಕಾಗಿರ್ಬೋದು ನಾರಾಯಣ ಗೌಡರು ಮಣಿತಾರ? ಇಲ್ಲ, ನಾನು ಯಾಕೆಂದರೆ ಇವತ್ತಿನ ಪರಿಸ್ಥಿತಿಗೆ ಮಣಿಯುವಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ 2.5 ವರ್ಷ ಕೋವಿಡ್ ಸಮಸ್ಯೆಯಿಂದ ಜನ ನೊಂದು ಬೆಂದು ಹೋಗಿದ್ದಾರೆ.
ಮತ್ತೆ ಆ ಜನಕ್ಕೆ ನಾವಿನ್ಯಾವುದೋ ಒಂದಷ್ಟು ಕಷ್ಟವನ್ನು ತಂದಿಕ್ಕೋದು ಸರಿಯಾಗೋದಿಲ್ಲ. ಹಾಗಾಗಿ ಈ ಸಂದರ್ಭಕ್ಕೆ ಬಂದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕಾಗಿ ಯಾವುದೇ ಒತ್ತಡ ನನ್ನ ಮೇಲೆ ಹಾಕಿದರೂ ಅಷ್ಟೇ, ನಾನು ಬಂದಿನಿಂದ ದೂರ ಉಳಿತೀನಿ ಹೊರತು ಬಂದಿಗೆ ಬೆಂಬಲವಂತೂ ಕೊಡೋದಿಲ್ಲ. ಆದರೆ ಉದ್ದೇಶ ಇದೆಯಲ್ಲ, ಆ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಜರಿಯುವ ಪ್ರಶ್ನೆ ಇಲ್ಲ. ಉದ್ದೇಶ ಒಂದೇ ಇದೆ. ಹಾಗಾಗಿ ನಾವು ರಾಜಭವನಕ್ಕೆ ಮುತ್ತಿಗೆ ಹಾಕೋದು ನಾನು ಹೇಳಿದ್ನಲ್ಲ, ಇವತ್ತು ರಾಜ್ಯ ಸರ್ಕಾರ ಏನಾದರೂ ಒಂದು ತೀರ್ಮಾನ ತೊಗೊಳ್ಳೋದಾದರೆ, ಕಾನೂನು ಚೌಕಟ್ಟಲ್ಲಿ ತೀರ್ಮಾನ ತೊಗೋಬೇಕು ಅನ್ನೋ ತೀರ್ಮಾನ ಮಾಡೋದಾದರೆ ಅದು ಕೇಂದ್ರದ ಚುನಾವಣಾ ಆಯೋಗದ ಮೇಲೆ ಒತ್ತಡವನ್ನು ಹಾಕಬೇಕು, ಮತ್ತು ಅವರ ಎಲ್ಲ ಇಲ್ಲಿವರೆಗೂ ಮಾಡಿದಂಥ ಎಲ್ಲ ಇದನ್ನು ಕೇಂದ್ರಕ್ಕೆ ಮುಟ್ಟಿಸ್ಬೇಕು, ಚುನಾವಣಾ ಆಯೋಗ ಮುಟ್ಟಿಸ್ಬೇಕು. ಹಾಗಾಗಿ ಕೇಂದ್ರದ ಮೇಲೆ ಒತ್ತಡವನ್ನು ತಂದು ಅದನ್ನು ನಿಷೇಧಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ ಒಂದು. ಮತ್ತು ಇನ್ನೊಂದು ಸಮ್ಮುಖದಲ್ಲಿ ನಾವು ರಾಜ್ಯಪಾಲರಿಗೆ ರಾಜಭವನದ ಮೇಲೆ ಒತ್ತಡ ಹಾಕೋದ್ರಿಂದ ಅದು ಕೇಂದ್ರ ಗಮನವನ್ನು ಸೆಳೆಯುವಂಥದ್ದು ಆಗುತ್ತೆ. ಹಾಗಾಗಿ ಈ ಎರಡೂ ಒತ್ತಡಗಳು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒತ್ತಡಗಳು ಬಿದ್ದಾಗ ಮಾತ್ರ MES ನಿಷೇಧಿಸಬೇಕು ಅನ್ನೋ ತೀರ್ಮಾನ ಏನಿದೆ ನಮ್ಮದು, ಆ ತೀರ್ಮಾನ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಆ ಸ್ವರೂಪದ ಹೋರಾಟಕ್ಕೆ ಕರೆಯನ್ನು ಕೊಡುತ್ತೆ. ಥ್ಯಾಂಕ್ ಯು ಸರ್. ಸೊ ಇವಿಷ್ಟು ನಾರಾಯಣ ಗೌಡರ ಮಾತಾಗಿತ್ತು. ಬಂದ್ಗೆ ತನ್ನ ತವ ಸಪೋರ್ಟ್ ಇಲ್ಲವಾದರೂ ಮನಸ್ಥಿತಿ ಅವರೊಟ್ಟಿಗಿದೆ. ಕರ್ನಾಟಕದಲ್ಲಿ MES ಬಂದ್ ಮಾಡಬೇಕು, ವಿಮುಕ್ತಿಗೊಳಿಸಬೇಕು ಅನ್ನೋ ಉದ್ದೇಶ ನನಗೂ ಸಹ ಇದೆ. ಕಳೆದ 2.5 ದಶಕಗಳ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದರೆ ರಾಜಭವನಕ್ಕಾಗಲಿ ವಿಧಾನಸೌಧಕ್ಕಾಗಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರುವಂಥ ಪ್ರಯತ್ನದಲ್ಲಿ ನಾನು ನನ್ನ ಕೆಲಸವನ್ನು ಮುಂದುವರಿಸ್ತೇನೆ ಅಂತ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ನ್ಯೂಸ್ ಫಸ್ಟ್, ಬೆಂಗಳೂರು.